ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತ. ನಮ್ಮ ಕನ್ನಡ ವ್ಯಾಕರಣಗಳ ಸೀರೀಸ್ನ ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಎರಡನೇ ಭಾಗ ಇದು. ಸೊ ಇದರಲ್ಲಿ ನಾವು ಮುಂದೆ ಕನ್ನಡ ವ್ಯಾಕರಣ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಹೊಸಬರಾಗಿದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಇನ್ನೊಬ್ರಿಗೆ ಅದನ್ನು ಉಪಯೋಗ ಆಗುತ್ತೆ ಅನಿಸುತ್ತಲ್ಲ ಅವ್ರಿಗೆ ಇದನ್ನು ಶೇರ್ ಮಾಡೋದು ಮರಿಬೇಡಿ, ಹಾಗೆಯೇ ಲೈಕ್ ಸಹ ಮಾಡಿ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದೆ ಅನ್ನೋದನ್ನು ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಈ ಅಕ್ಷರಗಳನ್ನು ಒಂದು ವ್ಯವಸ್ಥಿತ ರೂಪದಲ್ಲಿ ಜೋಡಣೆ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಈ ವ್ಯವಸ್ಥಿತ ರೂಪ ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ವ್ಯವಸ್ಥಿತ ರೂಪ ಅಂದಾಗ ಕನ್ನಡ ವರ್ಣಮಾಲೆಗಳನ್ನು ಮೇಯ್ನಾಗಿ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಮೇಯ್ನಾಗಿ ಡಿವೈಡ್ ಆಗೋದು ಸ್ವರಗಳು, ಯೋಗವಾಹಗಳು, ಇದಿಷ್ಟು ವ್ಯಂಜನಗಳು ಅಂತ ಇದನ್ನು ಡಿವೈಡ್ ಮಾಡ್ತೀವಿ. ಇದರಲ್ಲಿ ಮತ್ತೆ ಡಿವೈಡ್ಗಳು ಬರುತ್ತೆ. ಫಸ್ಟ್ ಮೇಯ್ನ್ ಆಗಿರೋಂತಹದ್ದು ಮೂರು ಪಾರ್ಟು, ಒಂದು ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಓಕೆ, ಸೊ ಸ್ವರಗಳಲ್ಲಿ ಎಷ್ಟು ಸ್ವರಗಳು ಬರುತ್ತೆ? ಒಟ್ಟು 13 ಸ್ವರಗಳು ಬರುತ್ತೆ. ಯಾವ್ಯಾವುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲಿಗೆ ಇದು ಸ್ವರಗಳು ಅನ್ನೋದು, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೆಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈಗ ನಾವು ಮೊದಲು ತಿಳ್ಕೊಬೇಕಾಗಿರೋದು ಎಷ್ಟು ಡಿವಿಷನ್ಸ್ ಇದೆ ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಸ್ವರಗಳು ಒಟ್ಟು 13 ಸ್ವರಗಳಿವೆ. ಈ ಅದೆಲ್ಲಾದರೂ ಸೇರಿ ಅವುವರೆಗೂ ಒಟ್ಟು 13 ಸ್ವರಗಳು. ಸ್ವರಗಳನ್ನು ಮುಂದೆ ಇನ್ನೂ ಏನಾಗಿ ಡಿವೈಡ್ ಮಾಡ್ತಾರೆ? ಹ್ರಸ್ವ ಸ್ವರ, ದೀರ್ಘಸ್ವರ ಆಗಿ ಡಿವೈಡ್ ಮಾಡ್ತಾರೆ. ಹಾಗೆಯೇ ಇದಿಷ್ಟು ವ್ಯಂಜನಗಳು ಅಂತ ಹೇಳಿದೆ. ವ್ಯಂಜನಗಳನ್ನು ಎರಡು ಭಾಗವಾಗಿ ಮೇಯ್ನಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಕ ಇಂದ ಮವರೆಗೂ ಇರೋಂಥದ್ದು ವರ್ಗೀಯ ವ್ಯಂಜನ, ಯ ಇಂದ ಳವರೆಗೂ ಇರೋಂಥದ್ದು ಅವರ್ಗೀಯ ವ್ಯಂಜನ. ಸೊ ಇದು ಮೇಯ್ನಾಗಿ ಎರಡು ಭಾಗಗಳು. ಅದಾದ ನಂತರದಲ್ಲಿ ಇನ್ನೂ ಒಂದು ಭಾಗ ಬರುತ್ತೆ. ಆ್ಯಕ್ಚುಯಲ್ ಆಗಿ ಇಲ್ಲಿ ಅನುಸ್ವಾರಗಳು ಅಂತ ಹೇಳ್ತೀವಿ. ಜ್ಞ ನ ಣ ನ ಮ ಇವನ್ನ ನಾವು ಅನುಸ್ವಾರ ಅಂತ ಕರಿತೀವಿ. ಸೊ ನೆಕ್ಸ್ಟು ಬರೋಂಥದ್ದು ಯೋಗವಾಹಗಳು. ಯೋಗವಾಹಗಳು ಎರಡು, ಒಂದು ಅಂ ಇನ್ನೊಂದು ಅಹ, ಎರಡು ಯೋಗವಾಹಗಳು ಇವೆ. ಸೊ ಇಷ್ಟು ಮೇಯ್ನಾಗಿ ಡಿವೈಡ್ ಮಾಡಿರುವಂಥದ್ದು. ಸೊ ಕನ್ನಡ ವರ್ಣಮಾಲೆ ಅಂತ ಬಂದಾಗ ಕನ್ನಡ ವರ್ಣಮಾಲೆಯನ್ನು ಮೇಯ್ನಾಗಿ ಮೂರು ಪಾರ್ಟ್ಗಳು, ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಸೊ ನಮಗೆ ಈ ಚಾರ್ಟ್ ಒಂದು ನಮಗೆ ನೆನಪಿದ್ರೆ ಇನ್ನು ಮಿಕ್ಕಿದ್ದು ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಒಟ್ಟು ಇಷ್ಟು ಈ ಚಾರ್ಟ್ನ ನಾವು ಬರೆದಿಟ್ಕೊಂಡ್ಬಿಟ್ರೆ ನಮಗೆ ಕನ್ನಡ ವರ್ಣಮಾಲೆ ಬಗ್ಗೆ ಏನೇನಿದೆ, ಎಷ್ಟಿದೆ ಅನ್ನೋದು ಖಂಡಿತ ಡೌಟ್ ಬರೋಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ.